ತುಂಬ ಖುಷಿ ಆಯ್ತು. ಇವತ್ತು ಏನಂತ ಹೇಳಿದರೆ, ಬೆಂಗಳೂರಲ್ಲಿ ನಾವು ಸುಮಾರು 20-30 ವರ್ಷದ ಹಿಂದೆ ಒರಿಯದೊರಿಸಲ್ ನಾಟಕದ ಮೂಲಕ ಇಲ್ಲಿ ಹೆಜ್ಜೆ ಇಟ್ಟದ್ದು ನಾವು. ಆದರೆ ಇವತ್ತಿನ ಒಂದು 3 ಪ್ರದರ್ಶನ ಪ್ರಥಮ ಬಾರಿ ಮಾಡೋದು, 2 ಮಾಡಿದ್ದೀವಿ ನಾವು ಇಲ್ಲಿ ಟೌನ್ ಹಾಲಲ್ಲಿ. ಬಟ್ ಇವತ್ತು ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿತ್ತು, ತುಂಬ ಪ್ರತಿಕ್ರಿಯೆ ಸಿಕ್ಕಿತ್ತು. ಒಂದು 4-5 ಶೋ ಬುಕ್ ಆಯಿತು. ಇದೆಲ್ಲ ನೋಡುವಾಗ ರಂಗಭೂಮಿಯಲ್ಲಿ ಪೌರಾಣಿಕ ನಾಟಕಕ್ಕೂ ಒಂದು ಭವಿಷ್ಯ ಇದೆ ಹೇಳುವಂಥದ್ದನ್ನು ಬೆಂಗಳೂರಿನ ತುಳು ಕನ್ನಡ ಪ್ರೇಕ್ಷಕರು ನಿರೂಪಿಸಿಕೊಟ್ರು. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಗುರಿ ಇದು 1,000 ಪ್ರಯೋಗ ಮಾಡುವಂಥದ್ದು. ಅದು ಇವತ್ತು ನೋಡುವಾಗ ಶೀಘ್ರದಲ್ಲಿ ಅದು ಆಗುತ್ತೆ ಹೇಳುವಂಥ ಒಂದು ನಂಬಿಕೆ. ನಾಳೆ 285th ಪ್ರಯೋಗ ಮಂಗಳೂರಲ್ಲಿ ಮಾಡ್ತಾ ಇದ್ದೀವಿ, ಪುರಭವನದಲ್ಲಿ, ಮಂಗಳೂರು ಪುರಭವನದಲ್ಲಿ. ಚೌತಿ ಟೈಮಿಗೆ 300 ಕ್ರಾಸ್ ಆಗುತ್ತೆ ಈ ಪ್ರದರ್ಶನ. ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ನಮಗೆ ಸಿಕ್ಕ ಸಹಕಾರ ಯಾವುದು, ಟಿಕೆಟ್ ನಾವು ಮಾರಿಕೊಂಡು ಹೋದದ್ದು ಕಡಿಮೆ, ಎಲ್ಲಿ ಕೂಡ ಕೇಳ್ಕೊಂಡು ಹೋಗಲಿಲ್ಲ. ಬಟ್ ಫೋನ್ ಮೂಲಕ ನಾವು ಆ್ಯಡ್ ಹಾಕಿದ್ದೆವು, ಸ್ವಲ್ಪ ಪ್ರಮೋಷನ್ ಮಾಡಿದ್ದೆವು. ಫೋನ್ ಮೂಲಕನೇ ಬುಕ್ ಆಗಿ 3 ಪ್ರದರ್ಶನ ಕೂಡ ಫುಲ್ ಆಗಿ ಹೋದದ್ದು ನಮಗೆ ತುಂಬ ಸಂತೋಷ ತಂದಿದೆ, ಧೈರ್ಯ ತಂದಿದೆ. ಇನ್ನೂ ಇಂಥ ಪ್ರಾಡಕ್ಟ್ಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂತಾಗಿದೆ.